ओम नमः शिवाय। ನಾನು ನಾಗರಾಜ್ ಡಿ. ಇವತ್ತು ಒಂದು ದಿವ್ಯ ಶಕ್ತಿ ಇರತಕ್ಕಂಥ ಸಸ್ಯದ ಬಗ್ಗೆ ಮಾಹಿತಿ ಕೊಡ್ತೇನೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಸಸ್ಯ, ಇದರ ಹೂಗಳು ಬಂದುಬಿಟ್ಟು ಈ ಥರ ನೇರಳೆ ಬಣ್ಣದಿಂದ ಇದು ಸಂಪೂರ್ಣ ಅರಳಿದಾಗ ಹೂ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಇದರ ಎಲೆಗಳು ಈ ರೀತಿ ಇರ್ತವೆ. ಇದರ ಹೆಸರು ಬಂದುಬಿಟ್ಟು ಸಹದೇವಿ ಅಂತೇಳಿ. ಇತ್ತೀಚೆಗೆ ಇದರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಇದನ್ನು ಪ್ರಾಚೀನ ಭಾರತೀಯ ಶಾಸ್ತ್ರದಲ್ಲಿ ಔಷಧಿಯಾಗಿ ಜ್ವರನಾಶಕವಾಗಿ ಬಳಸ್ತೇವೆ. ಮೈಯಲ್ಲಿ ಎಷ್ಟೇ ಜ್ವರ ಇದ್ದರೂ, ಜ್ವರದಿಂದ ಎಷ್ಟೇ ಉಷ್ಣತೆ ಜಾಸ್ತಿ ಆಗಿದ್ದರೂ ಇದು ಕಡಿಮೆ ಮಾಡತಕ್ಕಂಥ ಅದ್ಭುತವಾದ ಗುಣ ಈ ಒಂದು ಸಸ್ಯಕ್ಕಿದೆ. ಜೊತೆಯಲ್ಲಿ ತಂತ್ರಮಂತ್ರಶಾಸ್ತ್ರದಲ್ಲಿ ಇದನ್ನು ಪ್ರಬಲ ವಶೀಕರಣಕ್ಕೆ ಬಳಸ್ಕೊಳ್ತೀವಿ. ವಶೀಕರಣ ಮಾಡೋದಕ್ಕೋಸ್ಕರ ಈ ಒಂದು ಸಸ್ಯದ ಬೇರನ್ನು ತಂತ್ರಶಾಸ್ತ್ರದಲ್ಲಿ ಬಳಸ್ಕೊಳ್ತೀವಿ. ಜೊತೆಯಲ್ಲಿ ಈ ಮಾಟ ಮಂತ್ರ ತಂತ್ರ ಇವುಗಳಿಂದ ತೊಂದರೆ ಆಗಿದ್ದವ್ರಿಗೆ ಅದನ್ನು ಸರಿ ಮಾಡೋದಕ್ಕೋಸ್ಕರ, ಹಾಗೂ ದೆವ್ವಾಭೂತಗಳ ಸಮಸ್ಯೆಗಳಿದ್ದಂಥವ್ರಿಗೆ ಅದನ್ನು ನಿವಾರಿಸ್ತಕ್ಕಂಥ ಒಂದು ಚಮತ್ಕಾರಿ ದೈವಿಕ ಶಕ್ತಿ ಈ ಒಂದು ಸಸ್ಯಕ್ಕಿದೆ. ಇದನ್ನು ಸರಿಯಾಗಿ ಗುರುತಿಸ್ಕೊಳ್ಳಿ. ನಾನು ಆಯಾ ಸಮಸ್ಯೆಗಳ ವಿಷಯಕ್ಕೆ ಬಂದಾಗ ಈ ಒಂದು ಸಸ್ಯದ ಉಪಯೋಗ ಹೇಗೆ ಮಾಡಬೇಕು ಅಂತೇಳಿ ಮಾಹಿತಿ ಕೊಡ್ತೇನೆ. ಸಸ್ಯಗಳ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತೇಳಿ ಸಾಕಷ್ಟು ಜನ ಕೇಳಿದ್ರಿಂದ ನಾನು ಇನ್ಮುಂದೆ ಸಸ್ಯಗಳ ವಿಷಯವಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಪ್ರಕೃತಿಯಲ್ಲಿರ್ತಕ್ಕಂಥ ಈ ಗಿಡಮೂಲಿಕೆಗಳಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಬಳಸ್ಕೊಂಡು ಸುಖಶಾಂತಿಯಾಗಿರಲಿ ಅಂತೇಳಿ ನಮ್ಮ ಋಷಿಮುನಿಗಳು ಈ ಸಸ್ಯಗಳಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನಾಗಲಿ ಜೊತೆಯಲ್ಲಿ ದೈವಿಕ ಗುಣಗಳನ್ನಾಗಲಿ ಕಂಡುಹಿಡಿದ್ಬಿಟ್ಟು ನಮಗೆಲ್ಲ ಬಿಟ್ಟೋಗಿದ್ದಾರೆ. ಅದನ್ನು ಯಾರು ಉಪಯೋಗಿಸ್ಕೊಳ್ತೀವೋ ಅವರಿಗೆ ಈ ಒಂದು ಲಾಭ ಆಗುತ್ತೆ. ನನಗೆ ಇವತ್ತು ಈ ಗಿಡ ಕಣ್ಣಿಗೆ ಕಂಡಿದ್ದರಿಂದ ಈ ಒಂದು ದೈವಿಕ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.